ನಮಸ್ಕಾರ ಪ್ರೇಮ್ ಅವರೇ. ನಮಸ್ಕಾರ. ಇಬ್ಬರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ವಿಶಿಲ್ ಸಿ. ನೆನ್ನೆ ಅವ್ರಿಗೆ ವಿಶ್ ಮಾಡಿದ್ರ? ವಿಶ್ ಮಾಡೋದಲ್ಲ, ಜೊತೆಲ್ಲೇ ಇದ್ದೀನಿ. ವಿಶ್ ಮಾಡಿಲ್ಲ ನೆನ್ನೆ ಅವ್ರು. ವಿಶ್ ಮಾಡೋದಲ್ಲ, ಜೊತೆಲ್ಲೇ ಜೊತೆಲ್ಲೇ ಇದ್ದೀನಿ. ಏನಂತ ವಿಶ್ ಮಾಡಿದ್ರ ನಮಗೂ ಸ್ವಲ್ಪ ಹೇಳಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಂಗೆ ನೋಡ್ಬೇಡಿ, ಅವ್ರನ್ನ ನೋಡಿದ್ರು. ನೆನ್ನೆ ನೋಡಿದ್ದೀನಿ. ನೋಡಿ ಸರ್, ನೆನ್ನೆ ವ್ಯಾಲೆಂಟೈನ್ಸ್ ಡೇ ಅವ್ರು ನೋಡಿದ್ದೀನಿ, ಇವತ್ತು ನನ್ನ ನೋಡಿ ಹೇಳ್ತಾ ಇದ್ದಾರೆ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬೇಬಿ. ಲವ್ಲಿ ಯುವರ್ ಬಾಂಡಿಂಗ್ ಲವ್. ಓಹೋ ಓಹೋ, ಅವ್ರು ಏನು ರಿಪ್ಲೈ ಮಾಡಲಿಲ್ವಾ ನೆನ್ನೆ ನಿಮಗೆ? ಏನು ಗಿಫ್ಟ್ ಕೊಟ್ರು ಮೇಡಮ್ ನೀವು? ಗಿಫ್ಟ್ ಡಿಫ್ರೆಂಟ್ ಆಗಿತ್ತು. ಅದು ಹೇಳುವಂಥದ್ದಲ್ಲ ವೇದಿಕೆ. ಇಲ್ಲ ಇಲ್ಲ, ಹೇಳುವಂಥದ್ದೇ ಲಾಲ್ ಮಗನ ಕರ್ಕೊಂಡೋಗಿ ಬೇಲ್ಪುರಿ ಕುಡಿಸಿದೆ. ವಾವ್, ಇದು ಹಳೆ ಹಳೆ ನೆನಪುಗಳನ್ನ ಮತ್ತೆ. ಯಾಕಂದ್ರೆ ತುಂಬಾ ವರ್ಷ ಆಗಿತ್ತು ನಾವು ಲಾಲ್ಬಾಗ್ ಹೋಗಿ. ಸೊ ಈ ವರ್ಷ ನಾವು ಪ್ಲಾನ್ ಮಾಡ್ಕೊಂಡು ಲಾಲ್ಬಾಗ್ ಹೋಗಿ ನಾವು ಯಾವ್ಯಾವ ಬೆಂಚ್ ಮೇಲೆ ಕೂತ್ಕೋತಾ ಇದ್ವಿ, ಅಲ್ಲಿ ನಮ್ಮ ಹೆಸರೆಲ್ಲ ಬರ್ದಿದ್ವಿ, ಅದನ್ನೆಲ್ಲ ಹೋಗಿ ಒಂದ್ಸರಿ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೇಳಿ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ಹೋಗಿದ್ವಿ. ಇಲ್ಲ ಏನಂದ್ರೆ ತುಂಬಾ ಹೊಡೆದಾಕ್ಬಿಟ್ಟಿದ್ದಾರೆ, ಎಲ್ಲ ಹೊಡೆದಾಕಿ ತುಂಬಾ ರಿನೋವೇಟ್ ಮಾಡಿ ಏನೇನೋ ಮಾಡಿದ್ರೆ ಸಿಗ್ಲಿಲ್ಲ, ಬಟ್ ಆ ಪ್ಲೇಸಸ್ ಹೋಗಿ ಒಂದು ಸೆಲ್ಫೀಸ್ ತಗೊಂಡು ಫ್ಲಾಶ್ ಬ್ಯಾಕ್. ಸೂಪರ್. ಸೊ ಫ್ಲಾಶ್ ಬ್ಯಾಕ್ ನ ಎಂಜಾಯ್ ಮಾಡ್ಕೊಂಡ್ ಬಂದಿದ್ರ. ಈಗ ಬೈ ಟೂ ಲವ್ ಚಿತ್ರದ ಬಗ್ಗೆ ಮಾತಾಡೋಣ. ಪ್ರೇಮೋರೆ, ಧನ್ವೀರ್ ಹಾಗೂ ಶ್ರೀಲೀಲಾ ಅಭಿನಯದ, ಹರೀಶ್ ಅಂತೂ ಅವರ ನಿರ್ದೇಶನದ, ಕೆವಿಎನ್ ಅವರ ನಿರ್ಮಾಣದ ಚಿತ್ರ ಬೈ ಟೂ ಲವ್. ತುಂಬಾ ತುಂಬಾ ಪ್ರೀತಿಯಿಂದ ಶರಣ್ ಸರಣ್ಣಗೆ ಪ್ರೀತಿಗೋಸ್ಕರ ಪ್ರೀತಿಗಾಗಿ ಮಾಡುವಂತಹ ಸಿನಿಮಾ. ಚಿತ್ರದ ತುಣುಕುಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಕಂಗ್ರಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲ ತುಂಬಾ ನಮಗೆ ಆತ್ಮೀಯರು. ಅದರಲ್ಲಿ ಹರಿಸಂತೋಷ್ ನನ್ನ ತುಂಬಾ ಹಳೆಯ ಗೆಳೆಯ, ಅವರು ಸಾಕಷ್ಟು ಸಿನಿಮಾಗಳನ್ನೆಲ್ಲ ನಾನು ನೋಡಿದ್ದೀನಿ. ಆಮೇಲೆ ಅವ್ರ ಬಗ್ಗೆ ಹೆಮ್ಮೆ ಇದೆ, ಯೂಟ್ಯೂಬಲ್ಲೆಲ್ಲ ನಾನು ನೋಡಿದ್ದೀನಿ ಅವರು ಎಲ್ಲಿಂದ ಬಂದರು, ಯಾವ ರೀತಿ ಬಂದರು ಅಂತ. ಐ ಥಿಂಕ್ ನಿಮ್ಮ ತಂದೆ ಸೆಟ್ ವರ್ಕರ್ ಆಗಿದ್ರು ಅನ್ಸುತ್ತೆ, ಅವ್ರ ತಂದೆ ಇಂಡಸ್ಟ್ರಿನಲ್ಲಿ ಸೆಟ್ ವರ್ಕರ್ ಆಗಿದ್ರು. ಅದನ್ನೇ ಇಟ್ಕೊಂಡು ಇವರು ಸಹ ಸೆಟ್ ವರ್ಕರ್ ಆಗಿ ಇಂಡಸ್ಟ್ರಿಗೆ ಬಂದು ಪೇಂಟಿಂಗ್ ಮಾಡ್ತಾ ಮಾಡ್ತಾ ಇವತ್ತು ಇಷ್ಟು ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ. ಅದು ಕೆ ವಿ ಎನ್ ಅನ್ನೋ ಒಂದು ಸಂಸ್ಥೆಗೆ ಡೈರೆಕ್ಷನ್ ಮಾಡುವಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಬಹಳ ಸಂತೋಷ ಆಗುತ್ತೆ. ಒಳ್ಳೇದಾಗಲಿ ಸತ್ತು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ಅಣ್ಣಾಗ ಏನು ಹೇಳ್ಬೇಕಂದ್ರೆ, ತನ್ವೀರ್ ನಮ್ಮ ಹುಡುಗ, ಅವನು ನಮ್ಮ ಗರಡಿನಲ್ಲಿ ವರ್ಕೌಟ್ ಮಾಡ್ಕೊಂಡು ಬೆಳೆದಂಥ ಹುಡುಗ ಅವನು. ನಾವಿಬ್ರು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾಯಿದ್ವಿ, ಪಿ ಟಿ ಜಿಮ್ಮಲ್ಲಿ. ಸೊ ಹಾಗಾಗಿ ಅವನ ಬಗ್ಗೆ ಆಗಲೇ ಹೇಳ್ತದಪ್ಪ, ನೀವೆಲ್ಲ ಇಷ್ಟೊಂದು ಹೈಟ್ ಈ ಪರ್ಸನಾಲಿಟಿಗಳೆಲ್ಲ ಇಟ್ಕೊಂಬಂದ್ರೆ ನಾವು ಸೀನಿಯರ್ಸ್ ಎಷ್ಟು ಅಂತ ಮೇಂಟೈನ್ ಮಾಡೋದು, ನಾವು ಜಿಮ್ಮಲ್ಲೇ ಇರಬೇಕಾಗುತ್ತೆ ಯಾವಾಗಲೂ ಅಂತ ಗೊತ್ತಿತ್ತು ಅವನ ಬಗ್ಗೆ. ಒಂದಿನ ಒಂದಿನ ಒಳ್ಳೆ ಸ್ಟಾರ್ ಆಗ್ತಾನೆ ಅಂತ ಅಂಡ ಶ್ರೀಲೀಲ ನನ್ನ ಗೆಳೆಯ ಎ ಪಿ ಅರ್ಜುನ್ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಹುಡುಗಿ ಐ ಥಿಂಕ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ ಕೂಡಲೇ ನಮ್ಮ ಮನೆಗೆ ಬಂದಿದ್ದು. ಸೊ ಅಂದ್ರೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆನೇ ಇದ್ದ ನಮ್ಮ ಮನೆಗೆ ಬಂದಿದ್ರು. ಎಲ್ಲ ನನಗೆ ಗೊತ್ತಿರುವಂಥವ್ರು, ಸದ್ಯ ಶಂಕರ್ ಮಹೇಂದ್ರ ಸಿಂಹ ಅವರು. ಅವ್ರು ನನಗೆ ಸಿನಿಮಾಟೋಗ್ರಾಫರ್ ಆಗಿ ಸಿಗ್ಲಿಲ್ಲ, ನನಗೆ ಫೋಟೋಗ್ರಾಫರ್ ಆಗಿ ಸಿಕ್ಕಿದ್ರು. ಎಷ್ಟೋ ಜನಕ್ಕೆ ವಿಷಯ ಗೊತ್ತಿರಲ್ಲ, ಅವ್ರ ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ಫೋಟೋಶೂಟ್ ಮಾಡಿದ್ದು ನಂದೆ ಸರಿಸುವೇ ನೆನಪು. ವೆರಿ ತುಂಬಾ ಎಕ್ಸ್ಟ್ರಾಡಿನರಿ, ಹೆಂಗ್ ಮಾಡ್ಕೊಂಡಿದ್ರು ಹಂಗೆ ಮಾಡ್ಕೊಂಡಿದ್ರು. ಇವತ್ತು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಫೋಟೋಸ್ ಜಾಸ್ತಿ ಆಗ್ತಾರೆ ಅವರ ಫೋಟೋಶೂಟ್ ಮಾಡೋದ. ಸೊ ಹಾಗಾಗಿ ಎಲ್ಲಾನು ಗೊತ್ತಿರುವಂಥವ್ರೆ ಅಂಡ ಸುಪ್ರೀಂ ಅಂಡ್ ಕೆ ವಿ ಎನ್ ಪ್ರೊಡಕ್ಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಟ್ ಕೊಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ ಅಜನೀಶ್ ಲೋಕನಾಥ್ ಅವ್ರು ಸಿಕ್ಕಿದಾಗೆಲ್ಲ ನಮ್ಗೆ ಈಗಲೇ ಅವ್ರನ್ನ ಸಿಕ್ಕಿದ್ರೆ ಸರ್ ನಮ್ಗೆ ಯಾವಾಗ ಸಿಕ್ತೀರಾ ನಿಮ್ಗೆ ಮ್ಯೂಸಿಕ್ ಮಾಡೋದಕ್ಕೆ ಅಂತ ಕೇಳಿದೆ. ಯಾಕಂದ್ರೆ ಇವತ್ತೊಂದು ಟ್ರೆಂಡ್ ಏನಾದರೂ ಇದೆ ಅಂದರೆ ತುಂಬ ಒಳ್ಳೆ ಟ್ರೆಂಡ್ ಸೆಟ್ಟರ್ ಅವರು ರಜನೀಶ್ ಲೋಕನಾಥ್ ಅವರು. ಅವ್ರು ಮಾಡುವಂಥ ಸಾಂಗ್ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ. ಎಂಟೈರ್ ಟೀಮ್ ತುಂಬ ಇಷ್ಟಪಟ್ಟು ಬಹಳ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ನೋಡಿಕೊಳ್ಳೇ ಗೊತ್ತಂತ. ಬೈ ಟು ಲವ್ ಅನ್ನೋದೇ ಒಂದು ಟ್ರೆಂಡ್ ಸೆಟ್ಟರ್ ಥರ ಇದೆ ಇದು ಟೈಟ್ಲ್. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ ಈ ಚಿತ್ರ ಬೈ ಟು ಲವ್ ಟೈಟಲ್ ಕೇಳಿದ ತಕ್ಷಣ, ಒಂದಷ್ಟು ವಿಜುವಲ್ಸ್ ನೋಡಿದ ತಕ್ಷಣ ಏನಿರ್ಬೋದು ಈ ಸಿನಿಮಾ ಅಂತ ನಿಮ್ಗೆ ಹೆಂಗ್ ಅನ್ಸ್ತದೆ? ಅಷ್ಟು ವರ್ಷಗಳಿಂದೆ ತೆಲುಗುನಲ್ಲಿ ಒಂದು ಟ್ರೆಂಡ್ ಸೆಟ್ ಆಯ್ತು. ಅಂದ್ರೆ ಹೀರೋ ಅಂದ್ರೆ ಒಂದು ಆರ್ ಅಡಿ ಮೇಲೆ ಇರಬೇಕು, ಸಖತ್ತಾಗಿರ್ಬೇಕು, ಹೀರೋಯಿನ್ ಅಂದ್ರೆ ಹಾಗೆ ಇರಬೇಕು, ಸ್ಕ್ರೀನ್ ತುಂಬಾ ಇರಬೇಕು ಅನ್ನೋ ಒಂದು ಇದು ಟ್ರೆಂಡ್ ಇದ್ದಂತ ಟೈಮಲ್ಲಿ ಕಾಲೇಜ್ ಹೋಗ್ತಾ ಇರೋ ಹುಡುಗರನ್ನ ಕರ್ಕೊಂಡ್ಬಂದು ಸಿನಿಮಾಗಳನ್ನ ಸೂಪರ್ ಡೂಪರ್ ಮಾಡ್ತಾರೆ. ನೂನೇನೆ ಇರ್ಬೋದು, ಜಯಮ್ ಇರ್ಬೋದು, ಆ ತರ ಒಂದು ಪ್ಯಾಟರ್ನ್ ಅಲ್ಲಿ ಅದು ಮತ್ತೆ ಒಂದು ವರ್ಷ ಅಷ್ಟು ವರ್ಷ ಆದ್ಮೇಲೆ ಈಗ ಕನ್ನಡದಲ್ಲಿ ಆ ಒಂದು ಝಲಕ್ ನನಗೆ ಕಾಣಿಸ್ತದೆ. ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಒಂದು ಪುಟಾಣಿ ಮಗು ಇಟ್ಕೊಂಡು ಏನೋ ಒಂದು ಕ್ಯೂರಿಯಸ್ ಇದೆ, ಇವರೇ ಲವರ್ ತಂಗಿದ್ದಾರೆ, ಇವರೇ ಮಕ್ಳು ಇದ್ದಂಗಿದ್ದಾರೆ, ಈ ಮಕ್ಕಳು ಬಂದು ಮಗುನ ಸೆಂಟ್ರಲ್ಲಿ ಅಂತ ಒಂದು ಕ್ಯೂರಿಯಾಸಿಟಿ ಹುಟ್ಟಾಗ್ತಾ ಇರುತ್ತದೆ. ಅದರಲ್ಲಿ ಅಜನೀಶ್ ಲೋಕನಾಥ್ ಅವರ ಸಾಂಗ್ ಇರ್ಬೋದು, ಒಂಥರ ಎಲ್ರಿಗೂ ಮತ್ತೆ ಪದೇ ಪದೇ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ. ನಿಜಕ್ಕೂ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ, ಒಂದು ಪ್ರಾಮಿಸಿಂಗ್ ಸಿನಿಮಾ ಅಂತ ಖಂಡಿತವಾಗ್ಲೂ ಹೇಳ್ಬೋದು.
ಸೂಪರ್. ಸೊ ಕ್ಯೂರಿಯಾಸಿಟಿ ತುಂಬಾ ಬಿಲ್ಡ್ ಮಾಡಿರುವಂತಹ ಸಿನಿಮಾ. ಸೊ 18ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರ ಕ್ಯೂರಿಯಾಸಿಟಿ ಅಲ್ಲಿ ಕಮ್ಮಿ ಆಗ್ತಾರೆ, ಸಿನಿಮಾ ನೋಡ್ತಾರೆ ಅಂಡ್ ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ. ಈಗ ಸದ್ಯಕ್ಕೆ ನಾವು ಬೈಚೂಲೋ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಿಮ್ಮನ್ನ ನಾನು ಅಲ್ಲಿ ಕೂರ್ಸಕ್ ಕಳ್ಸಕ್ಕಿಂತ ಮುಂಚೆ ಅವ್ರಿಗೆ ಐ ಲವ್ ಯು ಹೇಳಿದ್ರಿ ನೀವು, ಓಕೆನಾ? ನಿಮ್ಗಾಗಿ ನಾನು ಒಂದು ಹೂ ಕೊಡ್ತೀನಿ ಸರ್, ಓಕೆನಾ? ಅವ್ರಿಗೆ ಪ್ರೀತಿನ ಹೋಮ್ನ ಪ್ರೆಸೆಂಟ್ ಮಾಡ್ಬೇಕು ನೀವು. ಚೆಂಡು ಯಾವ್ದಾದ್ರು ಅಲ್ವ ರವಿ ಸರ್, ಹೂ ಯಾವ್ದಾದ್ರೆ ಏನು ಅಲ್ಲೋಡಿ ಅದಕ್ಕೆ ರವಿ ಸರ್ ಇರ್ಬೇಕಂತ ಹೇಳೋದು. ತಗೊಳ್ಳಿ ಪ್ರೇಮ್ ಸರ್, ಸುಮ್ಮನೆ ನಿಮ್ಗೆ ಕೊಡೋದಲ್ಲ, ಏನಾದ್ರೂ ಸ್ಟೈಲಿಶ್ ಆಗಿ ಪ್ರೀತಿಯಿಂದ ಲೋಹದಿಂದ ಹೇಳಬೇಕು. ಟಕ್ಕಂತ ಆಕ್ಸೆಪ್ಟ್ ಮಾಡಬೇಡಿ. I love you. I love you so much. Happy Valentine's Day. So cute. ನಿಮ್ಮಿಬ್ಬರ ಜೋಡಿ, ನಿಮ್ಮಿಬ್ಬರ ಜೋಡಿ ಮಧ್ಯದಲ್ಲಿ ಇರುವಂತಹ ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.